ಮಾತ್ರೆಗೆ ಸಿದ್ದರಾಮಯ್ಯನವರ ಬಗ್ಗೆ ಅಪಾರವಾದ ಗೌರವ ಇದೆ. ಯಾಕಂದ್ರೆ 13 ಬಜೆಟ್ ಅನ್ನು ಮುಗಿಸಿದ್ದಾರೆ. 13 ಬಜೆಟ್ ಅನ್ನು ಇಂದಿನ ಹಣಕಾಸು ಸಚಿವ ತಜ್ಞರು ಮತ್ತು ಎಲ್ಲ ವಿಷಯ ಪಂಡಿತ ಪಡೆದರು. ಆ ಚುನಾವಣೆ ಸಂದರ್ಭದಲ್ಲಿ ವಿದ್ಯುತ್ ಫ್ರೀ, ನನಗೂ ಫ್ರೀ, ನಿನಗೂ ಫ್ರೀ, ಎಲ್ಲರೂ ಫ್ರೀ ಅಂತ ಹೇಳಿ 10 ಕೆಜಿ ಅಕ್ಕಿ ಕೇಂದ್ರ ಸರ್ಕಾರ 5 ಕೆಜಿ ಕೊಡ್ತಾ ಇದೆ. 1 ಕೆಜಿ 4 ಕೆಜಿ 6 ಕೆಜಿ ಈಗ ರಾಜ್ಯ ಸರ್ಕಾರ ಅವರೇ 10 ಕೆಜಿ ಅಂತ ಹೇಳಿ ಈ 5 ಕೆಜಿ ಬದಲಾಗಿ 10 ಕೆಜಿ ಕೊಡಬೇಕು. ಮತ್ತು ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಬಸ್ ಪ್ರಯಾಣ ಪ್ರಯಾಣ ಇದ್ರ ಜೊತೆಗೆ ಅವರು ಇನ್ನೊಂದು ಬಹಳ ಪ್ರಮುಖವಾಗಿ ಪ್ರತಿ ಮನೆ ಒಳಗೆ 2000 ಇದ್ರ ಜೊತೆಗೆ ನಿರುದ್ಯೋಗಿ ಇಬ್ಬರಿಗೆ ಇಂಜಿನಿಯರಿಂಗ್ ಮಾಡಿದವರಿಗೆ 1,000 ಇದೆ, 3,000 ಪ್ಲಸ್ 1,000 ಅವರು ಈಗ 2022-23 ಇದ್ದಾರೆ ವಿದ್ಯಾರ್ಥಿಗಳು. ಅದು ಇನ್ನೂ ಫಲಿತಾಂಶನೂ ಬಂದಿಲ್ಲ. ಈ ರೀತಿ ಷರತ್ತುಗಳು ವಿಧಿಸಬಾರದು. ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟಕ್ಕೆ ನಾನು ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತಿದ್ದೇನೆ. ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತೇನೆ. ಅಪಾರವಾದ ಗೌರವ ಇದೆ ಅವರ ಬಗ್ಗೆ. ನೀವು ಹೇಳಿದಂತೆ ನುಡಿದಂತೆ ನಡೆದುಕೊಳ್ಳಬೇಕು. ನಿಮಗೆ ಕಾಲಾವಕಾಶ ಸಮಯ ಕೊಡ್ತೀನಿ. ಜನರು ಜೂನ್ 1 ತಾರೀಕು ಅಂತೀನಿ ನೋಡೋಣ. ಯಾವುದೇ ಷರತ್ತು ಇದ್ದಂಗೆ ಅವರು ಅಂತೀನಿ. ಎಲ್ಲರೂ ನನಗೂ ಫ್ರೀ ನಿನಗೆ ಯಾವುದೇ ಷರತ್ತುಗಳು ವಿಧಿಸಬಾರದು. ಷರತ್ತುಗಳು ವಿಧಿಸದೆ ಇವೆಲ್ಲವನ್ನೂ ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ನಾನು ನಮ್ರತೆಯಿಂದ ವಿನಂತಿ ಮಾಡ್ತೀನಿ. ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ. ಗಡುವು ಕೊಡ್ತೀನಿ. ನುಡಿದಂತೆ ವಚನ ಪ್ರಶ್ನ ಆಗಬೇಕು ಜನರಿಗೆ. ಕೇವಲ ಚುನಾವಣೆ ಲೋಕಸಭೆ ಚುನಾವಣೆ ಬರುತ್ತೆ ಷರತ್ತು ಹಾಕಿ ಈಗ ಲೋಕಸಭೆ ಚುನಾವಣೆ ಕೊಟ್ಟು ಅದನ್ನು ವಾಪಸ್ ಪಡಿಬೇಕು. 5 ವರ್ಷ ಕೊಟ್ಟ ಮಾತನ್ನು ಉಳಿಸಿಕೊಂಡು ಹಳ್ಳಿಗಳಲ್ಲಿ ಚಾಪಿಕೊಂಡಿರ್ತೇವೆ. ಇದೇ ಅಭಿಯಾನ ಅಂತ ಹೇಳಿ ಅಭಿಯಾನ ಮಾಡ್ತೀವಿ. ನಾವು ಅವ್ರ ವಿರುದ್ಧ ಅಲ್ಲ. ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಸಹಿ ಹಾಕಿದ ಗ್ಯಾರಂಟಿ. ಅವ್ರು ಇನ್ನೊಂದು ಹೇಳ್ತಾರೆ ಡಿ ಕೆ ಶಿವಕುಮಾರ್ ನೀವು 15 ಲಕ್ಷ ಹಾಕಿದ್ರಂತ ಕೇಳ್ತಾರೆ. ಮತ್ತೆ ಹೇಳಿದ್ದೇನು ಮೊನ್ನೆ ನರೇಂದ್ರ ಮೋದಿಜಿಯವರು ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣವನ್ನ ತಂದ್ರೆ ಸ್ವಿಸ್ ಬ್ಯಾಂಕ್ ಹಣವನ್ನು ವಾಪಸ್ ತಂದ್ರೆ ಅಂತ ಹೇಳಿದ್ದೆ ಅಷ್ಟೇ. ಸನ್ಮಾನ್ಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.